ಮಾನ್ಯ ಶ್ರೀಯುತ ಯಡಿಯೂರಪ್ಪನವರು, ಸನ್ಮಾನ್ಯ ಉಪಾಧ್ಯಕ್ಷರೇ, ರಾಜ್ಯದ ಆಯವ್ಯ 2023-24 ಮೇಲಿನ ಚರ್ಚೆಯಲ್ಲಿ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳೋಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಖ್ಯಮಂತ್ರಿ ಸಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದ 2023-24 ಸಾಲಿನ ರಾಜ್ಯ ಮುಂಗಡ ಪತ್ರವನ್ನು ನಾನು ಸ್ವಾಗತಿಸ್ತೇನೆ ಮತ್ತು ಉತ್ತಮವಾದಂಥ ಒಂದು ಆಯವ್ಯವನ್ನು ಮಂಡಿಸೋದಕ್ಕಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಹ ನಾನು ಸಲ್ಲಿಸ್ತೇನೆ. ಕೇವಲ ರಾಜಕೀಯಕ್ಕಾಗಿ ಮಾತನಾಡೋದಾದರೆ ಯಾರು ಎಷ್ಟು ಬೇಕಾದ್ರೂ ಮಾತನಾಡ್ಬೋದು. ನಾನು ಸಹ ಈ ರಾಜ್ಯದ ಹಣಕಾಸಿನ ಸಚಿವನಾಗಿ 7 ಮುಂಗಡ ಪತ್ರಗಳನ್ನು ಈ ಸದನದಲ್ಲಿ ಮಂಡಿಸಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ಕಳೆದ 2 ವರ್ಷದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್, ಅತಿವೃಷ್ಟಿ, ಪ್ರವಾಹ ಮತ್ತಿತರ ಕಾರಣಗಳಿಗಾಗಿ ನಮ್ಮ ರಾಜ್ಯ ದೇಶದ ಯಾವ ರೀತಿಯ ಸಂಕಷ್ಟ ಅನುಭವಿಸಿದೆ ಅನ್ನೋದನ್ನು ಸಹ ಗಮನದಲ್ಲಿಟ್ಟುಕೊಂಡು ಈ ಆಯವ್ಯ ಎಷ್ಟು ಉತ್ತಮವಾಗಿದೆ ಎನ್ನುವುದರ ಬಗ್ಗೆ ಒಂದಷ್ಟು ಆಲೋಚನೆಗಳನ್ನು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಒಬ್ಬ ಹಣಕಾಸಿನ ಸಚಿವನಾಗಿ ಕಾರ್ಯನಿರ್ವಹಿಸಿದ ಅನುಭವದಲ್ಲಿ ಮುಂಗಡ ಪತ್ರ ಸಿದ್ಧಪಡಿಸುವಾಗ ರಾಜ್ಯದ ಹಣಕಾಸು ನಿರ್ವಹಣೆ ಹೇಗೆ ಮಾಡಬೇಕು, ಮುಂದಿನ ವರ್ಷಗಳಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಹೇಗಿರಬೇಕು, ಸಂಪನ್ಮೂಲ ಕ್ರೋಢೀಕರಣ ಹೇಗಿರಬೇಕು, ಜನರ ನಿರೀಕ್ಷೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಯಾವುದಕ್ಕೆ ಆದ್ಯತೆಯನ್ನು ನೀಡಬೇಕು, ಪ್ರಾದೇಶಿಕವಾರು ರಾಜ್ಯದ ಅಭಿವೃದ್ಧಿ ಹೇಗೆ ಆಗಬೇಕು, ಹೀಗೆ 10 ಹಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಆಯವ್ಯವನ್ನು ಮಂಡಿಸಬೇಕಾಗತ್ತೆ. ಅಧ್ಯಕ್ಷರೇ, ಅದೇ ರೀತಿ ಯಾವುದೇ ಒಂದು ಆಯವ್ಯ ಪತ್ರವನ್ನು ವಿಶ್ಲೇಷಿಸುವಾಗ ಇವೆಲ್ಲ ಅಂಶಗಳ ಬಗ್ಗೆ ಆಯವ್ಯದಲ್ಲಿ ಯಾವ ರೀತಿಯ ಪರಿಹಾರ ನೀಡಲಾಗಿದೆ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಮಾತನಾಡಬೇಕಾಗಿದೆ. ಇಂತಹ ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಒಳ್ಳೆಯ ಒಂದು ಮುಂಗಡ ಪತ್ರವನ್ನು ಮಂಡಿಸಿದ್ದಾರೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೇನೆ. ರಾಜ್ಯದ ಹಣಕಾಸು ನಿರ್ವಹಣೆ, ಸಂಪನ್ಮೂಲ ಕ್ರೋಢೀಕರಣ ನಿರ್ವಹಣೆ ಬಗ್ಗೆ ಹೇಳುವುದಾದರೆ ಕೋವಿಡ್-19 ಮತ್ತು ಆರ್ಥಿಕ ಹಿಂಜರಿತದ ನಡುವೆಯೂ ಸಹ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಿ ಮಾಡಲಾಗಿದೆ ಅನ್ನೋದನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ರಾಜ್ಯದ ಸಂಪನ್ಮೂಲ ಕ್ರೋಢೀಕರಣ ಅನುಕರಣೀಯವಾಗಿದೆ. 2022-23 ಸಾಲಿನ ಜನವರಿ 2023 ಅಂತ್ಯಕ್ಕೆ ಶೇಕಡ 91% ಭಾಗ ಸಂಗ್ರಹಣೆ ಆಗಿದೆ. ಸಂಗ್ರಹಣೆಯಲ್ಲಿ ಶೇಕಡ 17 ಬೆಳವಣಿಗೆ ಆಗಿದೆ ಅನ್ನುವಂಥದ್ದು ನಿಜಕ್ಕೂ ಸಹ ನಾವೆಲ್ಲ ಹೆಮ್ಮೆ ಪಡುವಂಥ ಸಂಗತಿ. ಬಹುತೇಕ ಆರ್ಥಿಕ ತಜ್ಞರು ಕೋವಿಡ್-19 ಹಾಗೂ ಇನ್ನಿತರ ಕಾರಣಗಳಾಗಿ ಆರ್ಥಿಕ ಸ್ಥಿತಿ ಸುಧಾರಿಸೋದಕ್ಕೆ ಮುಂದಿನ 5-6 ವರ್ಷ ಬೇಕಾಗಬಹುದು ಅನ್ನುವಂಥ ಅಭಿಪ್ರಾಯನ ವ್ಯಕ್ತಪಡಿಸಿದಂಥದ್ದು ನಮಗೆಲ್ಲ ಗೊತ್ತಿದೆ. ಆದರೆ 2023-24 ಸಾಲಿಗೆ
402 ಕೋಟಿಗಳ ರಾಜಸ್ವ ಹೆಚ್ಚುವರಿ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳೋದಾದರೆ, ಯಾವ ರೀತಿ ಸೋರಿಕೆಯನ್ನು ತಡೆದು ತೆರಿಗೆ ಸಂಗ್ರಹ ಮಾಡೋದರಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸರ್ಕಾರದ ಉತ್ತಮ ಸಾಧನೆಯಾಗಿದೆ ಅನ್ನೋ ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಒಂದು ಉದಾಹರಣೆಯನ್ನು ಯಾರು ತಪ್ಪು ತಿಳ್ಕೊಳ್ಳೋದನ್ನು ನಾನು ಕೂಡ ಇಚ್ಛೆ ಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ಆಡಳಿತಿರುವಂಥ ರಾಜಸ್ಥಾನ ಸರ್ಕಾರ ದಿನಾಂಕ 10/2/2023 ಮಂಡಿಸಿದ ಮತ್ತು 2023-24 ಸಾಲಿನ ಬಜೆಟ್ ಕೆಲ ಅಂಶಗಳನ್ನು ಇಲ್ಲಿ ಹಂಚಿಕೊಳ್ಳೋಕೆ ಇಚ್ಛೆ ಪಡ್ತೇನೆ. ರಾಜಸ್ಥಾನ ರಾಜ್ಯದ 2023-24 ಸಾಲಿನ ರಾಜಸ್ವ ಕೊರತೆ 24,890 ನಮ್ಮದು ಕೇವಲ 402 ಕೋಟಿಗಳ ರಾಜಸ್ವ ಹೆಚ್ಚುವರಿ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅಂತ ಹೇಳೋದಾದರೆ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ತೆರಿಗೆ ಸಂಗ್ರಹ ಮಾಡೋದ್ರಲ್ಲಿರ್ಬೋದು, ಅಭಿವೃದ್ಧಿ ಕಾರ್ಯಕ್ಕೆ ಹಣವನ್ನು ಖರ್ಚು ಮಾಡುವಂಥದ್ದಿರ್ಬೋದು, ಎಲ್ಲದರಲ್ಲೂ ಸಹ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಿದ್ದೇವೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇನ್ನು ವಿತ್ತೀಯ ಕೊರತೆ, ಫಿಸಿಕಲ್ ಡಿಫಿಷಿಯೆಂಟ್ ಬಗ್ಗೆ ಹೇಳೋದಾದರೆ, ನಮ್ಮ ರಾಜ್ಯದ 2023-24 ಸಾಲಿನ ವಿತ್ತೀಯ ಕೊರತೆಯನ್ನು GSDP ಶೇಕಡ 2.8 ಅಂತೇಳಿ ಅಂದಾಜಿಸಲಾಗಿದೆ. ರಾಜಸ್ಥಾನದ 2023-24 ಸಾಲಿನ ವಿತ್ತೀಯ ಕೊರತೆಯನ್ನು GSDP ಶೇಕಡ 3.98 ಅಂತ ಅಂದಾಜಿಸಲಾಗಿದೆ. ಇದೆಲ್ಲವೂ ಸಹ ಹಣಕಾಸಿನ ಖಾತೆ ಅನುಭವ ಹೊಂದಿರುವಂಥ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಆದರೆ ಇಷ್ಟು ಒಳ್ಳೆಯ ಬಜೆಟ್ನ ಮಂಡನೆ ಮಾಡಿದಾಗ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಮಾತನಾಡುವಂಥ ಸಂದರ್ಭದಲ್ಲಿ ಈ ಒಳ್ಳೆಯ ಬಜೆಟ್ ಬಗ್ಗೆ ಕೆಲವು ಅಂಶಗಳಾದರೂ ಸಹ ಒಳ್ಳೇದು ಮಾಡಿದ್ದಾರೆ ಅನ್ನುವಂಥ ಮಾತಾಡುವಂಥ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥದ್ದು ನನಗಲ್ಲ, ಇಡೀ ರಾಜ್ಯದ ಜನರಿಗೆ ನೋವಾಗಿದೆ. ಒಬ್ಬ ಪ್ರತಿಪಕ್ಷದ ನಾಯಕರಾಗಿ ಈ ಬಜೆಟನ್ನು ಸಮತೋಲನ ಚಿಂತನೆಯಿಂದ ನೋಡಿ ವಾಸ್ತವಿಕ ಸ್ಥಿತಿಯನ್ನು ತಿಳಿಸುವಂಥದ್ದು ಜನರಿಗೆ ಅವರ ಕರ್ತವ್ಯ ಅಂತ ನಾನು ಭಾವಿಸಿದ್ದೆ. ಆದರೆ ಅವರು ಆ ರೀತಿ ಯಾವುದೇ ಪ್ರಯತ್ನ ಮಾಡಲಿಲ್ಲ ಅನ್ನುವಂಥದ್ದು ನೋವು ತರುವಂಥ ಸಂಗತಿ. ಇದರಿಂದ ರಾಜ್ಯದ ಜನರಿಗೆ ಅರ್ಥ ಆಗಿದೆ, ಯಾರು ಉತ್ತಮವಾಗಿ ರಾಜ್ಯ ಹಣಕಾಸು ನಿರ್ವಹಣೆ ಮಾಡ್ತಾರೆ ಮತ್ತು ಯಾರು ರಾಜ್ಯದ ಉತ್ತಮ ಭವಿಷ್ಯ ರೂಪಿಸ್ತಾರೆ ಅನ್ನುವಂಥದ್ದು. ಇನ್ನು ಆದ್ಯತೆ ವಿಷಯಕ್ಕೆ ಬಂದರೆ, ಈ ಬಜೆಟ್ನಲ್ಲಿ ದೂರಗಾಮಿ ಅಭಿವೃದ್ಧಿ ಆಲೋಚನೆ ಇದೆ. ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಆರ್ಥಿಕ ಅಭಿವೃದ್ಧಿ ಉತ್ತೇಜನಕ್ಕಾಗಿ 61,488 ಕೋಟಿ ಅನುದಾನ ಒದಗಿಸಲಾಗಿದೆ. ರೈಲ್ವೆ, ಬಂದರು, ರಸ್ತೆ, ವಿಮಾನ ನಿಲ್ದಾಣ, ವಿದ್ಯುತ್ ಮೂಲ ಸೌಕರ್ಯ ನಿರ್ಮಾಣಕ್ಕೆ ಅನುದಾನ ಒದಗಿಸಿ ಹೆಚ್ಚಿನ ಒಂದು ಒತ್ತನ್ನು ಸಹ ನೀಡಲಾಗಿದೆ. ಇದೆಲ್ಲದರ ಪರಿಣಾಮವಾಗಿ ರಾಜ್ಯ ಹೂಡಿಕೆದಾರರ ನೆಚ್ಚಿನ ತಾಣವಾಗಿ ಮುಂದುವರಿಯಲಿದೆ. ಇದರಿಂದ ಮುಂದಿನ ವರ್ಷಗಳಲ್ಲಿ GSDP ಹೆಚ್ಚಳವಾಗಿ ರಾಜ್ಯ ಅಭಿವೃದ್ಧಿ ಹೊಂದಿದ ರಾಜ್ಯ ಅಂತ ಅನ್ನಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿಗೆ
8,698 ಕೋಟಿಗಳ ಅನುದಾನ ಒದಗಿಸಲಾಗಿದೆ. ಈಗಾಗಲೇ ಕೇಂದ್ರ ಸರ್ಕಾರದ ನೆರವಿನೊಂದಿಗೆ ಮೆಟ್ರೋ ಮತ್ತು ಸಬರ್ಬನ್ ರೈಲು ಪ್ರವಾಹ ನಿರ್ವಹಣೆ ಯೋಜನೆಗಳನ್ನು ರೂಪಿಸಲಾಗಿದೆ. ಇದರಿಂದ ರಾಜ್ಯ ರಾಜಧಾನಿ ವಿಶ್ವದ ಗಮನ ಸೆಳೆಯುವ ನಗರವಾಗಿ ರೂಪುಗೊಳ್ಳಿದೆ. ಯಾವ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಕರೀತೇವೆ. ಜಗತ್ತಿನ ಯಾವುದೇ ಜನ ಬಂದರೂ ಸಹ ಬೆಂಗಳೂರು ಬಂದು ನೋಡ್ಕೊಂಡು ಹೋಗ್ತಾರೆ. ಅದು ಇನ್ನೂ ಹೆಚ್ಚು ದೇಶ ವಿದೇಶಗಳ ಜನರನ್ನು ಆಕರ್ಷಣೆ ಮಾಡೋಕ್ಕೆ ಬಹಳ ದೊಡ್ಡ ಸಹಕಾರಿ ಆಗಲಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕೃಷಿ ಪೂರಕ ಚಟುವಟಿಕೆಗಳಿಗೆ 39,031 ಕೋಟಿ ಅನುದಾನ ಒದಗಿಸಿ ರೈತರ ಆದಾಯ ದ್ವಿಗುಣಗೊಳಿಸೋದಕ್ಕೆ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಮಹಿಳೆಯರ ಅಭಿವೃದ್ಧಿಯನ್ನು ಕಣ್ಮುಂದೆ ಇಟ್ಟುಕೊಂಡು ಗೃಹಿಣಿ ಶಕ್ತಿ, ವಿದ್ಯಾರ್ಥಿನಿಯರಿಗೆ ವಿದ್ಯಾವಾಹಿನಿ, ಯುವಜನರಿಗೆ ಬದುಕುದಾರಿ, ಯುವ ಸ್ನೇಹಿ, ಹೀಗೆ ಹೊಸ ಯೋಜನೆಗಳೊಂದಿಗೆ ಎಲ್ಲ ವರ್ಗದ ಜನರನ್ನು ತಲುಪುವ ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ರಾಜ್ಯದ ಜನರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ರಾಜ್ಯದ ಎಲ್ಲ ಭಾಗಗಳ ಸಮಾನ ಅಭಿವೃದ್ಧಿಗಾಗಿ ಪ್ರಾದೇಶಿಕ ಸಮತೋಲನಕ್ಕೆ ಒತ್ತು ನೀಡಲಾಗಿದೆ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ರಚಿಸೋದಕ್ಕೆ ಈಗಾಗಲೇ ಉದ್ದೇಶ ಮಾಡಿದ್ದೇವೆ. ನವಿಲೆ ಬಳಿ ತುಂಗಭದ್ರಾ ಜಲಾಶಯಕ್ಕೆ ಸಮಾನಾಂತರ ಜಲಾಶಯ ನಿರ್ಮಿಸೋದಕ್ಕೂ ಸಹ ಉದ್ದೇಶಿಸಲಾಗಿದೆ. ನಾನು ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತನಾಡುವುದನ್ನು ಗಮನಿಸಿದ್ದೇನೆ. ಅವರು ಡಬಲ್ ಎಂಜಿನ್ ಸರ್ಕಾರದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವವಿರುವುದರಿಂದ ಈ ದೇಶ ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಸದೃಢ ರಾಷ್ಟ್ರವಾಗಿ ಇಡೀ ಜಗತ್ತಿನ ಗಮನ ಸೆಳೆದಿರುವಂಥದ್ದನ್ನು ಯಾರೂ ಅಲ್ಲಗಳಿಕೆ ಸಾಧ್ಯ ಇಲ್ಲ. ಒಂದು ರೀತಿ ವಿಶ್ವಗುರುವಾಗಿ ಮುನ್ನಡೆದಿದೆ. ಕೋವಿಡ್ ಸಂಕಟ ಸಮಯದಲ್ಲಿ ಅವರ ದೃಢ ನಿರ್ಧಾರಗಳಿಂದ ವಿಶ್ವವನ್ನೇ ಆವರಿಸಿರುವ ಆರ್ಥಿಕ ಹಿಂಜರಿತದಲ್ಲಿಯೂ ಸಹ ಸದೃಢವಾಗಿದೆ. ನಮ್ಮ ನೆರೆಯ ರಾಷ್ಟ್ರಗಳ ಪರಿಸ್ಥಿತಿ ಹೇಗಿದೆ ಎಂಬುದು ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ತಿಳಿದಿರುವಂಥ ಸಂಗತಿಯೇ ಆಗಿದೆ. ಅವರ ಸಲಹೆ ಮಾರ್ಗದರ್ಶನದಲ್ಲಿ ಸಹಕಾರದಲ್ಲಿ ರಾಜ್ಯದಲ್ಲೂ ಉತ್ತಮ ಆರ್ಥಿಕ ನಿರ್ವಹಣೆಯಿಂದಾಗಿ ರಾಜಸ್ವ ಉಳಿತಾಯ ಮಂಡಿಸಲಾಗಿದೆ. ಈ ಅಭಿವೃದ್ಧಿ ಬರುವ ರಾಜ್ಯದಲ್ಲಿ ಮುಂದುವರೆದಿದೆ. ಉತ್ತಮವಾಗಿರೋದನ್ನು ಒಪ್ಕೊಳ್ಳೋದಕ್ಕೆ ಯಾರೂ ಸಂಕೋಚ ಮಾಡುವಂಥ ಅಗತ್ಯ ಇಲ್ಲ. ವಿಶಾಲ ಮನೋಭಾವದಿಂದ ಒಪ್ಪಿಕೊಂಡು ಇದು ನಮ್ಮ ವಿರೋಧ ಪಕ್ಷ ನಾಯಕರಲ್ಲಿ ಅದನ್ನು ಮಾಡಬೇಕಾಗಿತ್ತು ಅಂತೇಳಿ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ನಾವು ಉತ್ತಮವನ್ನು ಆಡಳಿತ ನೀಡಿದ್ದೇವೆ. ನಮ್ಮ ಆಡಳಿತದಲ್ಲಿ ರಾಜ್ಯವು ಅಭಿವೃದ್ಧಿ ಪಥದಲ್ಲಿ ಮುಂದುವರೆದಿದೆ, ಮುಂದುವರಿಯಲಿದೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಕೇವಲ ವಿರೋಧಕ್ಕಾಗಿ ಆಡುವ ಮಾತುಗಳಿಂದ ಈ ರಾಜ್ಯದ ಯಾರೊಬ್ಬರೂ ದುತ್ತಿಗಿಡುವ ಅಗತ್ಯ ಇಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವರನ್ನು, ಅವರ ಸಿದ್ಧಾಂತಗಳನ್ನು ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವನ್ನು, RSS ಸಿದ್ಧಾಂತಗಳನ್ನು ವಿರೋಧ ಮಾಡಿದರೆ ನಮ್ಮನ್ನು ಗುರುತಿಸ್ತಾರೆ ಅಂತ ಕೆಲವರು ಭಾವಿಸಿದ್ದಾರೆ. ಇದು ನಿಮ್ಮ ಭ್ರಮೆ. ಅಂಥವರಿಗೆ ಸದ್ಯದಲ್ಲಿ ಭ್ರಮ ನಿರಸನ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಕೆಲವು ಮಾತುಗಳನ್ನು ಕೇಳ್ತಾ ಇದ್ದೀನಿ ಸನ್ಮಾನ್ಯ ಅಧ್ಯಕ್ಷರೇ.
ಬಿಜೆಪಿ ಯಡಿಯೂರಪ್ಪನವ್ರಿಗೆ ಅನ್ಯಾಯ ಮಾಡಿದೆ, ಅವರನ್ನು ಕಡೆಗಣಿಸಿದೆ ಅಂತೆಲ್ಲ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇರೋದನ್ನು ನಾನು ಕೇಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ಪ್ರಧಾನಿ ನರೇಂದ್ರ ಮೋದಿಯವರು ಎಂದೂ ಸಹ ನಮ್ಮನ್ನು ಕಡೆಗಣಿಸಿಲ್ಲ. ಬಹುಶಃ ಯಡಿಯೂರಪ್ಪನವ್ರಿಗೆ ಕೊಟ್ಟಿರುವಂಥ ಸ್ಥಾನಮಾನಗಳು, ಗೌರವ ಇದೆಲ್ಲವನ್ನು ನೋಡಿದಾಗ ಬಹುಶಃ ನಾನು ನರೇಂದ್ರ ಮೋದಿಯವರಿಗೆ ಋಣಿಯಾಗಿದ್ದೇನೆ. ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ನನಗೆ ಒಳ್ಳೆಯ ಅವಕಾಶಗಳನ್ನು ಕೊಟ್ಟು ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದನ್ನು ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಪಕ್ಷ ಅವಕಾಶ ಮಾಡಿಕೊಟ್ಟದ್ರಿಂದ ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದೇನೆ. ನನಗೆ ಸಿಕ್ಕಿದಷ್ಟು ಅವಕಾಶ ಬೇರೆ ಯಾರಿಗೂ ಸಿಕ್ಕಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಕೆಲವು ಮಾತುಗಳನ್ನು ಆಡೋದ್ರ ಮೂಲಕ ಯಡಿಯೂರಪ್ಪನ ಸುಮ್ಮನೆ ಕುಂಡಿಸ್ಬೋದು ಅನ್ನುವಂಥ ಭ್ರಮೆಯಲ್ಲಿ ಯಾರಾದರೂ ಇದ್ದರೆ ಯಡಿಯೂರಪ್ಪ ಸುಮ್ಮನೆ ಕೂಡೋ ಪ್ರಶ್ನೆ ಇಲ್ಲ. ನಾನು ಆಡಳಿತ ಪಕ್ಷದಲ್ಲಿ ಇರುವಂಥ ಈ ಸದಸ್ಯರಿಗೆ ಇಚ್ಛೆ ಪಡ್ತೇನೆ, ಸೂರ್ಯ ಚಂದ್ರರು ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಭಾರತೀಯ ಜನತಾ ಪಾರ್ಟಿ. ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ನಾವು ಅಧಿಕಾರಕ್ಕೆ ಬರೋರಿದ್ದೇವೆ. ಮತ್ತು ಆ ಕಡೆ ವಿರೋಧ ಪಕ್ಷದಲ್ಲಿ ಅವರು ಕುಂತ್ಕೊಳ್ಳುವಂಥದ್ದು ನಿಶ್ಚಿತ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ. ಇದು ನಾನು ಭವಿಷ್ಯ ಹೇಳ್ತಾ ಇದ್ದೇನೆ, ಯಾರು ಭಾವಿಸುವಂಥ ಅಗತ್ಯ ಇಲ್ಲ. ನಾಡಿನ ಉದ್ದಗಲಿಗೆ ಪ್ರವಾಸ ಮಾಡೋನಿದ್ದೇನೆ. ನಮ್ಮ ವಿಧಾನಸಭಾ ಎಲ್ಲ ಕ್ಷೇತ್ರಗಳಿಗೆ ನಾನು ಬರೋನಿದ್ದೇನೆ. ಭಾಳ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡೋರಿದ್ದೇವೆ. ಬಹುಶಃ ಇನ್ನು ಎರಡು ತಿಂಗಳಲ್ಲಿ ಈ ಅಧಿವೇಶನ ಮುಗಿದ ಮೇಲೆ ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಪರಿವರ್ತನೆ ಆಗುತ್ತೆ ಮತ್ತು ಬಿಜೆಪಿಯ ಗಾಳಿ ಬೀಸುತ್ತೆ ಅನ್ನೋದನ್ನು ನೀವೇ ಕಣ್ಣಾರ ಆ ಕಡೆ ಕುಂತಿರುವಂಥವ್ರು ನೋಡೋರಿದ್ದೀರ. ಆದ್ದರಿಂದ ನಾನು ಈ ಭಾಗದ ಸದಸ್ಯರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ, ಆಡಳಿತ ಪಕ್ಷ ಸದಸ್ಯರಿಗೆ, ಸೂರ್ಯಚಂದ್ರ ಎಷ್ಟಿರೋದು ನಾನು ಈಗಾಗಲೇ ಹೇಳಿದಂತೆಯೇ, ನಾವು ಅಧಿಕಾರಕ್ಕೆ ಮತ್ತೆ ಬರುವಂಥದ್ದು ನಿಶ್ಚಿತ. ಅದಕ್ಕೆ ಯಾವುದೇ ಸಂಶಯ ಸಂಕೋಚ ಪಟ್ಟುಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ತಾವು ಮಾಡಬೇಕಾಗಿರೋದು ಒಂದೇ ಒಂದು ಕೆಲಸ, ಈ ಅಧಿವೇಶನ ಮುಗಿದ ಮೇಲೆ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಹೋಗಿ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಈ ಬಡ್ಜೆಟ್ನಲ್ಲಿ ನಾವೇನೇನು ಕೊಟ್ಟಿದ್ದೇವೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರು ಕೊಟ್ಟಿರುವಂಥ ಈ ಸವಲತ್ತುಗಳು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬೇರೆ ಯಾವುದೇ ಸರ್ಕಾರ ಇನ್ನೆಂದೂ ಕೊಟ್ಟಿರದೇ ಇರೋಷ್ಟು ಸವಲತ್ತುಗಳನ್ನು ನಾವು ಕೊಟ್ಟಿದ್ದೇವೆ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡುವಂಥ ದೊಡ್ಡ ಜವಾಬ್ದಾರಿ ಈ ಭಾಗದಲ್ಲಿ ಆಡಳಿತ ಪಕ್ಷ ಇರುವಂಥ ನಮ್ಮ ಸದಸ್ಯರ ಮೇಲೆ ಇದೆ. ಆ ಕೆಲಸವನ್ನು ತಾವು ಮಾಡಬೇಕು. ಆ ಮಾಡೋದರಿಂದ ನೂರಕ್ಕೆ ನೂರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ನಾವು ಅಧಿಕಾರಕ್ಕೆ ಇಲ್ಲಿ ಬರೋರಿದ್ದೇವೆ. ವಿರೋಧ ಪಕ್ಷದವರು ಆ ಕಡೆ ಕುಂತ್ಕೊಳ್ಳೋರಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೇನೆ, ನೀವು ಗೆದ್ದು ಬಂದಿರೋ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳೋದ್ರ ಅರ್ಥ ಏನದ್ರ ಅರ್ಥ ಅಂದರೆ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಿಲ್ವಾ ನೀವು, ಅಥವಾ ಅಲ್ಲಿ ಮತ್ತೊಮ್ಮೆ ಅಲ್ಲಿ ಹೋದ್ರೆ ಗೆಲ್ತೀನಿ ಅನ್ನೋಂಥ ವಿಶ್ವಾಸ ನಿಮಗಿಲ್ವಾ? ಹಾಗಾದರೆ ಬೇರೆ ಕಡೆ ಆಗ ರೀತಿ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ? ಯಾವ ಕ್ಷೇತ್ರ ನೀವು ಗೆದ್ದಿದ್ದೀರಾ ಕಳೆದ 5 ವರ್ಷದಿಂದ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀರಾ? ಅಲ್ಲಿ ಮತ್ತೊಮ್ಮೆ ಚುನಾವಣೆಗೆ ನಿಲ್ಲಕ್ಕೆ ನಿಮಗೆ ಧೈರ್ಯ ಇಲ್ಲ ಅನ್ನೋದಾದರೆ ಹೇಗೆ ಜನ ನಿಮ್ಮನ್ನು ನಂಬ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ನಾನು ಟೀಕೆಗಾಗಿ ಟೀಕೆಯನ್ನು ಹೇಳ್ತಾ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಈಗಲೂ ನಾನು ಕಿವಿ ಮಾತನ್ನು ಹೇಳ್ತೇನೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಜವಾಗೂ ಸಹ ನೀವೇನಾದರೂ ಗೆದ್ದು ಬಂದ ಆ ಕ್ಷೇತ್ರದ ಜನರ ಋಣವನ್ನು ತೀರಿಸಬೇಕು ಅಂತಿದ್ರೆ ಅಲ್ಲೇ ನಿಂತು ಗೆದ್ದು ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನೋ ಮಾತನ್ನು ಕಿವಿ ಮಾತನ್ನು ಸಹ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಇಲ್ಲ ಅಂದರೆ ನೀವು ಯಾವುದೇ ಕ್ಷೇತ್ರ ನಿಲ್ಲಿ, ಆ ಕ್ಷೇತ್ರದಲ್ಲಿ ನಿಮಗೆ ಇಲ್ಲಿ ಅಲ್ಲಿಂದ ಓಡಿ ಬಂದವರು ಗೆಲ್ತಾರೆ ಅನ್ನೋಂಥದ್ದು ವಿಶ್ವಾಸ ಜನರು ಇಟ್ಕೊಳ್ಳೋದಿಲ್ಲ. ಅದರಿಂದ ಯಾವ ಲಾಭವೂ ನಿಮ್ಗೆ ಆಗೋದಿಲ್ಲ. ಆ ದಿಕ್ಕಿನಲ್ಲಿ ನಮ್ಮ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ಒಂದು ಸೆಕೆಂಡ್ ಸರ್ ಸರ್ ಸಭಾಧ್ಯಕ್ಷರ ಅವ್ರದ್ದು ಮುಗಿಲಿ, ಮುಗದ ಮೇಲೆ ಅವ್ರು ಏನ್ ಹೇಳುದಿದ್ರೆ ಹೇಳಿ. ಸಭಾಧ್ಯಕ್ಷರೇ ಹಿರಿಯರೇನು ಕಾರ್ಜೋಳ ಹೇಳಿಯಪ್ಪ ಪ್ಲೀಸ್. ನಾನು ಯಾವಾಗಲೂ ಸಭಾ ಹೇಳಿದ್ರು ಯಡಿಯೂರಪ್ಪ ಜಿಂದ ಬಹಳಷ್ಟು ಕಲಿಬೇಕಂತೇಳಿ. ನಾನು ಫಸ್ಟ್ ನಮಗೆಲ್ಲ ಅತ್ಯಂತ ಹಿರಿಯರಿದ್ದಾರೆ.
ತಾವು ಇನ್ನೂ ಕೂಡ ಸಹ ಅವ್ರದ್ದು ಕಲಿಬೇಕು. ಯುವಕರು ಎದ್ದು ನಿಂತಾಗ ಮಾತಲ್ಲಿಗೆ ಅವಕಾಶ ಕೊಟ್ಟಿದ್ದಾರೆ, ಇವರಿಗೇನು ಅರ್ಜೆಂಟ್ ಇದೆ? ಆಯ್ತು ಹೇಳಿ ಹೇಳಿ. ಆದ ಕಾರಣ ಈಗ ಏನು ಯಡಿಯೂರಪ್ಪಜಿ ಅವರು ಬಹುಶಃ ಇವತ್ತು ಮಾತಾಡ್ತಾ ಹೇಳಿದರು ಸಂಬಂಧಪಟ್ಟ ಇದು ಬಜೆಟಿಗೆ ಮಾತಾಡೋ ಸಂದರ್ಭದಲ್ಲಿ ಬಹುಶಃ ಸನ್ಮಾನ್ ಸಿದ್ದರಾಮಯ್ಯಜಿಯವರ ಚುನಾವಣೆ ಸಂಬಂಧಪಟ್ಟಾಗೆ ಬಂತು. ರಾಜಕೀಯ ಮತ್ತು ಪ್ರಜಾ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿಗೆ ಬೇಕಾದರೂ ನಿಲ್ಬೋದು. ಭಾಳಷ್ಟು ನಾಯಕರು ಬೇರೆ 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 ಕಡೆ ಬೇರೆ ಬೇರೆ ಸಂದರ್ಭ ಎಲ್ಲ ಪಕ್ಷದವರು ಕೂಡ ನಿಂತಿದ್ದಾರೆ. ಇಲ್ಲಿ ವಿಚಾರಣೆ ಅಂತ ಹೇಳಿದರೆ ಕಳೆದ ಒಂದು ಆ ಚಾಮುಂಡೇಶ್ವರಿಯಲ್ಲಿ ಆದಂಥ ಹಿನ್ನಡೆ ಮಾತು ಎಲ್ಲ ಹೇಳುವುದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಮಾತ್ರ ಸೋಲಾಗಿರ್ಬೋದು. ಅದು ದೇಶದ ಮತ್ತು ರಾಜ್ಯದ ಜನ ಇತಿಹಾಸದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಜನಪರ ಕೊಟ್ಟಂಥ ಕಾರ್ಯಕ್ರಮವನ್ನು ಶಾಶ್ವತವಾಗಿ ನೆನಪಿಡುವಂಥ ಕೆಲಸ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ಯಾವುದೇ ಕೆಲಸಗಳಿರಲಿ, ಅದು ಯಾವುದೇ ಪಕ್ಷದ ನಾಯಕರಲ್ಲಿ ಬಂದಾಗ ಮಾಡಿದಂಥ ಜನಪರವಾಗಿ ಮಾಡಿದಂಥ ಕಾರ್ಯಕ್ರಮಗಳು, ಯೋಜನೆಗಳು, ಆಡಳಿತ ಮತ್ತು ಬಜೆಟನ್ನು ಶಾಶ್ವತವಾಗಿ ಇತಿಹಾಸದಲ್ಲಿ ಜನ ನೆನಪಿಸಿಕೊಳ್ಳುವಂಥ ಕೆಲಸ ಸಂಬಂಧ ಆಗಿದೆ. ಆದ ಕಾರಣ ಈಗ ಈ ಸಲ ಹೋಗಿ ಚಾಮುಂಡೇಶ್ವರಿ ನಿಂತರೂ ಕೂಡ ಅವ್ರು ಗೆಲ್ತಾರೆ. ಯಾಕೆ ಎಲ್ಲಿ ಕೂಡ ಬಂದವರು ಕಲಿತಾರೆ, ಬಾದಾಮಿಯಲ್ಲಿ ನಿಂತರೂ ಕಲಿತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 224 ಕ್ಷೇತ್ರದಲ್ಲಿ ಎಲ್ಲಿಯೂ ಕೂಡ ನಿಂತರೆ ಅತ್ಯಧಿಕ ಬಹುಮತದಿಂದ ಗೆಲ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಡಿಯೂರಪ್ಪನವರು ನೀವು ಆ ಕಡೆ ಕುಂತ್ಕೊಂಡು ಸಿದ್ದರಾಮಯ್ಯನವರ ಪರವಾಗಿ ಮಾತನಾಡುವಂಥದ್ದು ಸ್ವಾಭಾವಿಕ, ಅದಕ್ಕೆ ನಂದೇನೂ ಅಭ್ಯಂತರ ಇಲ್ಲ. ಅದು ನಂದು ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ, ಯಾವ ಬಾದಾಮಿ ಕ್ಷೇತ್ರದಿಂದ ಗೆದ್ದು 5 ಅಲ್ಲಿ ಕೆಲಸವನ್ನು ಮಾಡಿದಾರೋ ಆ ಕ್ಷೇತ್ರದಲ್ಲಿ ಜನ ಮತ್ತೆ ಬಂದು ನಿಲ್ಲಿ ಅಂತ ಹೇಳಿದ ಮೇಲೂ ಸಹ ಅಲ್ಲಿ ನಿಲ್ಲೋದಕ್ಕೆ ಹಿಂದೆ ಮುಂದೆ ನೋಡಿ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದಾರೆ, ಅರ್ಥ ಏನು? ಅದರ ಅರ್ಥ ಅವರು ಬಾದಾಮಿನಲ್ಲಿ ಹೋಗಿ ಗೆಲ್ಲುವಂಥ ಆತ್ಮವಿಶ್ವಾಸ ಅವ್ರಿಗಿಲ್ಲ. ಒಂದು ನಿಮಿಷ ಕೇಳಿ ಸಾಹೇಬ್ರೆ, ಆತ್ಮವಿಶ್ವಾಸ ಅವ್ರಿಗಿಲ್ಲದೆ ಇರೋದ್ರಿಂದ ಈ ಕ್ಷೇತ್ರಗಳು ಹುಡುಕಾಟ ನಡೆಸಿದ್ದಾರೆ. ಒಂದು ರೀತಿ ಆ ಭಾಗದ ಜನರಿಗೆ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡ್ತಿದ್ದಾರೆ ಅಂತ ಸಾಮಾನ್ಯ ಜನ ಮಾತನಾಡುವಂಥ ಸ್ಥಿತಿಗೆ ಅವ್ರು ಬಂದು ಮುಟ್ಟಿದ್ದಾರೆ. ಅದರಿಂದ ಅವರು 224 ಕ್ಷೇತ್ರದಲ್ಲಿ ಎಲ್ಲಿ ಬೇಕಾದ್ರೂ ಗೆಲ್ತಾರೆ ಅನ್ನೋದು ಸೋತುದ್ದಕ್ಕೆ, ಚಾಮುಂಡೇಶ್ವರಿ ಸೋತುದ್ದಕ್ಕೆ, ಈಗ ಆ ಕ್ಷೇತ್ರದಲ್ಲಿ ಗೆದ್ದು ಬಂದ ಕ್ಷೇತ್ರ ವಾಪಸ್ ಹೋಗದೇ ಇರೋದು ಯಾಕೆ? ನಾನು ರಾಜಕಾರಣ ಮಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ನಾನು ಮೌನವಾಗಿ ಇಲ್ಲಿ ನಾನು ಕೂತಿದ್ದೇನೆ. ನಾನು ಇಷ್ಟೇ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡೋದು ಸರ್, ತಾವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ಡಿಫೆಂಡ್ ಮಾಡ್ಕೊತಿರೋ ಸರ್ಕಾರವನ್ನು, ಅದ್ರ ಬಗ್ಗೆ ನಂದೇನೂ ಅಭ್ಯಂತರ ಇಲ್ಲ. ಆದರೆ ನಾನು ಈ ಭಾಗದ ನಮ್ಮ ಶಾಸಕರು ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಸೂರ್ಯ ಚಂದ್ರ ಹೇಳೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಸ್ಪಷ್ಟ ಬಹುಮತಕ್ಕೆ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬರುವಂಥದ್ದು ನಿಶ್ಚಿತ. ನೀವು ವಿರೋಧ ಪಕ್ಷದಲ್ಲಿ ಆ ಕಡೆ ಕುಂತ್ಕೊಳ್ಳೋದು ನಿಶ್ಚಿತ. ಈ ಬಗ್ಗೆ ಯಾವುದೇ ಅನುಮಾನ ಬೇಡ. ನಾನು ಈ ಭಾಗದ ಶಾಸಕರಿಗೆ ವಿನಂತಿ ಮಾಡ್ತೇನೆ, ಇವತ್ತಿನಿಂದ ನಾಳೆ ಅಧಿವೇಶನ ಮುಗಿದ ಮೇಲೆ ನಾನು ರಾಜ್ಯದ ಉದ್ದಗಳಿಗೆ ಎಲ್ಲ ಕಡೆ ನಾನು ಬರ್ತೇನೆ. ಎಲ್ಲೆಲ್ಲಿ ಅಪೇಕ್ಷೆ ಪಡ್ತೀರೋ ನಾನು ಬರ್ತೇನೆ. ಮನೆ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇನ್ನು 5 ಕಾಲ ದೇವರು ಶಕ್ತಿ ಕೊಟ್ಟರೆ ಈ ಚುನಾವಣೆ ಇನ್ನೊಂದು ಚುನಾವಣೆಯಲ್ಲೂ ಸಹ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ನಾನಂತೂ ಈಗಾಗಲೇ ತಮಗೆ ಗೊತ್ತಿದೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದರೆ ನರೇಂದ್ರ ಮೋದಿಜಿಯವರು ನಾನು ಕೊಟ್ಟಿರುವಂಥ ಗೌರವ ಸ್ಥಾನಮಾನಗಳು ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ ಬಿಜೆಪಿಯನ್ನು ಕಟ್ಟೋದಕ್ಕೆ, ಬಿಜೆಪಿಯನ್ನು ಅಧಿಕಾರಕ್ಕೆ ತರೋಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆ ಬಗ್ಗೆ ಯಾವುದೇ ಸಂಶಯ ಬೇಡ ಅನ್ನೋ ಮಾತನ್ನು ಹೇಳ್ತಾ ಈ ಒಂದು ಅಪರೂಪದ ವಿಶೇಷವಾದ ಸಂದರ್ಭದಲ್ಲಿ ನಾನು ಎಲ್ಲೂ ಮಧ್ಯದಲ್ಲಿ ಮಾತನಾಡಿರಲಿಲ್ಲ. ಕೊನೆಯದಾಗಿ ನಾನು ಮಾತನಾಡ್ತಾ ಇದ್ದೇನೆ, ನಿಮಗೆ ಗೊತ್ತಿದೆ ನಾಳೆ ಅಧಿವೇಶನ ಮುಗಿದ ಮೇಲೆ ಮತ್ತೊಮ್ಮೆ ನಾನು ಒಳಗಡೆ ಬರೋ ಪ್ರಶ್ನೆ ಇಲ್ಲ, ಯಾಕೆ ನಾನು ಚುನಾವಣೆ ನಿಲ್ಲಲ್ಲ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಅದರಿಂದ ಇವತ್ತು ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಈ ಭಾಗದ ನಮ್ಮ ಶಾಸಕರು ಆತ್ಮವಿಶ್ವಾಸದಿಂದ ಓಡಾಟ ಮಾಡಿ, ಭಾಳ ಜನ ಆ ಭಾಗದಲ್ಲಿರುವಂಥವ್ರು ನಮ್ಮ ಜೊತೆಗೆ ಬರೋಕ್ಕೆ ಸಿದ್ಧ ಇದ್ದಾರೆ. ನೀವು ವಿಶ್ವಾಸದಿಂದ ಇದ್ದರೆ ಅವರೆಲ್ಲರನ್ನು ಜೊತೆಗೆ ತಗೊಂಡು ಮತ್ತೊಮ್ಮೆ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿನ ಅಧಿಕಾರಕ್ಕೆ ತರೋಣ ಅನ್ನೋ ಮಾತನ್ನು ಹೇಳ್ತಾ ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಅಧ್ಯಕ್ಷರಿಗೆ, ನಮ್ಮೆಲ್ಲ ಸದಸ್ಯರಿಗೆ ಒಂದು ರೀತಿ ವಿದಾಯ ಇದು. ನಾನು ಇನ್ ಮತ್ತೆ ಸದನ ಒಳಗಡೆ ಬರೋ ಪ್ರಶ್ನೆ ಇಲ್ಲ. ಇಲ್ಲ, ನಾಡಿದ್ದು ಮಾನ್ಯ ಅಧ್ಯಕ್ಷರೇ, ಇಲ್ಲ ಅದಕ್ಕೆ ನಾನೇ ಹೇಳ್ತೀನಿ, ನಾಡಿದ್ದು ಇದೆ ಅದು. ಆ ರೀತಿ ನೀವು ಮತ್ತೆ ಮಾತಾಡ್ಬೇಕು, ನಾಡಿದ್ದು ನಾವು ಮಾತಾಡಿಸ್ತೇವೆ. ಅದೇ ನಾಡಿದ್ದು ಮಾನ್ಯ ಅಧ್ಯಕ್ಷರೇ, ಸಾಹೇಬ್ರ ಅನುಭವ ಎಲ್ಲ ಈ ಸದನಕ್ಕೆ ಬೇಕಾಗಿದೆ. ಅವ್ರು ಅಂತವ್ರು ಆರ್ಸ್ ಬರ್ಬೇಕು, ಚುನಾವಣೆ ನಿಲ್ಲಿ ಅಂತ ಹೇಳಿ. ಏನು ನಾವು ಪ್ರಾರ್ಥನೆ ಮಾಡ್ತೀವಿ? ಒಂದ್ ನಿಮಿಷ ಕೇಳಿ ಶಿವಲಿಂಗೇಗೌಡ್ರೆ ಬರ್ಬೇಕು.
ಗೆಲ್ತೀರಿ, ಗೆದ್ದು ಬರಬೇಕು, ನಿಮ್ಮ ಸಹಕಾರ ಬೇಕು, ನಿಮ್ಮ ಅನುಭವ ಬೇಕು, ನೀವು ದಯಮಾಡಿ ನಿಲ್ಬೇಕು ಚುನಾವಣೆಗೆ. ಸರ್, ಡೆಲ್ಲಿ ಅವ್ರ ಮಾತು ಕೇಳಿ, ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ನಿಲ್ಬೇಕು, ನಾವು ಒತ್ತಾಯ ಮಾಡ್ತೀವಿ, ನೀವು ನಿಲ್ಬೇಕು ದಯಮಾಡಿ. ಒಂದ್ ನಿಮಿಷ ಕೇಳ್ರಿ, ಸನ್ಮಾನ್ಯ ಮುಖ್ಯಮಂತ್ರಿ ಕೇಳ್ರಿ. ಇವತ್ತೇನು ಸರ್ಕಾರಿ ನೌಕರರು ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರಬೇಕು ಅಂತ ಒತ್ತಾಯ ಮಾಡ್ತಿರುವಂಥದ್ದು ಸ್ವಾಭಾವಿಕವಾಗಿರುವಂಥದ್ದು, ಮಾಡಲೇಬೇಕಾದಂಥ ಕೆಲಸ. ಅವರು ಬೀದಿಗಿಳಿದು ಹೋರಾಟ ಮಾಡೋಕೆ ಅವಕಾಶ ಮಾಡಿಕೊಡ್ತೇನೆ. ಇವತ್ತು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಸೆವೆಂತ್ ಪೇ ಕಮಿಷನ್ ಜಾರಿಗೆ ತರ್ತೇವೆ ಅನ್ನೋ ಮಾತನ್ನು ಹೇಳಬೇಕು ಮುಖ್ಯಮಂತ್ರಿಗಳು. ಅದರ ಮೂಲಕ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರು ಸತ್ಯಾಗ್ರಹ ಚಳುವಳಿಗೆ ಇಳಿಯದಂತೆ ನೋಡಿಕೊಳ್ಬೇಕು ಅನ್ನುವಂಥ ವಿನಂತಿಯನ್ನು ಸಹ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತೇನೆ.